ಈಗ ರಾಜ್ಯದಲ್ಲಾಗ್ತಾ ಇರುವಂತಹ ಬೈ ಎಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ನಿಖಿಲ್ ಸ್ಪರ್ಧೆಯ ಕುರಿತಾಗಿ ನನಗೆ ಯಾವುದೇ ಆತಂಕ ಇಲ್ಲ, ಕಾರ್ಯಕರ್ತರೇ ಒತ್ತಾಯಿಸಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡ್ತಾರೆ. ನಿಖಿಲ್ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ ಎಚ್ ಡಿ ಕುಮಾರಸ್ವಾಮಿ. ಕಾಂಗ್ರೆಸ್ನವರು ಯಾವುದೇ ವೈಯಕ್ತಿಕ ಟೀಕೆಗಳನ್ನ ಮಾಡಿಕೊಳ್ಳಿ, ಅವರು ಏನೆಲ್ಲ ಮಾತಾಡ್ತಿದ್ದಾರೆ ಎಲ್ಲವನ್ನು ಜನರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಅದಕ್ಕೆ ನವೆಂಬರ್ 23ನೇ ತಾರೀಕು ಜನರೇ ಉತ್ತರ ಕೊಡ್ತಾರೆ ಅಂತ ಹೇಳ್ತಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಚನ್ನಪಟ್ಟಣದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಸ್ಪರ್ಧೆಯ ಕುರಿತಾಗಿ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡ್ತಾರೆ, ಏನ್ ಹೇಳಿದ್ರು ಅನ್ನೋದನ್ನ ಕೇಳಿ. ನಿಮ್ದೇ ಕ್ಷೇತ್ರ ಫುಲ್ ಕಾನ್ಫಿಡೆಂಟ್ ಆಗಿದ್ದೀರಾ ಅಥವಾ ಮೂರನೇ ಸಲ ಚುನಾವಣೆಗೆ ನಿಂತಿದ್ದಾನೆ ಮಗ ಅನ್ನುವಂಥ ಆತಂಕದಲ್ಲಿದ್ದೀರಾ? ನನಗೆ ಈ ಚುನಾವಣೆಯಲ್ಲಿ ಯಾವುದೇ ರೀತಿಯ ಆತಂಕಗಳಿಲ್ಲ. ಮೂರನೇ ಬಾರಿ ನಿಖಿಲ್ ಕುಮಾರಸ್ವಾಮಿಯವರು ಚನ್ನಪಟ್ಟಣದ ಕಾರ್ಯಕರ್ತರ ಒತ್ತಡದ ಮೇಲೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಈಗಾಗಲೇ ಮಾನಸಿಕವಾಗಿ ಮತದಾರ ಬಂಧುಗಳು ಸಹ ನಿಖಿಲ್ ಕುಮಾರಸ್ವಾಮಿಯವರನ್ನು ಈ ಬಾರಿ ಆಶೀರ್ವದಿಸಬೇಕು ಅಂತಕ್ಕಂಥ ಒಂದು ಚಿಂತನೆ ಅಷ್ಟೇ ಅಲ್ಲ, ತೀರ್ಮಾನಗಳು ಮಾಡ್ಕೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಈ ಚುನಾವಣೆ ಅಂತಂದರೆ ಟೀಕೆಗಳು ಸಹಜ, ತೀರಾ ವೈಯಕ್ತಿಕ ಮಟ್ಟಕ್ಕೆ ಹೋಗ್ತಾ ಇರೋಂಥ ಟೀಕೆಗಳನ್ನ ನೋಡ್ತಾ ಇದ್ದೀವಿ ಸರ್. ದೇವೇಗೌಡರ ಬಗ್ಗೆ ಏನೆಲ್ಲ ಮಾತಾಡ್ತಿದ್ದಾರೆ ಅನ್ನೋಂಥ ಟೀಕೆಗಳ ಮಾತುಗಳನ್ನ ಕೂಡ ಕೇಳ್ತಾ ಇದ್ದೀವಿ. ಇಲ್ಲಿ ವೈಯಕ್ತಿಕವಾದ ಟೀಕೆಗಳು ಏನು ಕಾಂಗ್ರೆಸ್ನ ಪ್ರತಿ ನಾಯಕರಿಂದ ಬರ್ತಿರೋದನ್ನು ನೋಡಿದ್ದೇನೆ. ಅವರಲ್ಲಿ ಆ ಮಾತುಗಳನ್ನು ನೋಡಿದಾಗಲೇ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದ್ದಾರೆ ಅಂತೇಳಿ, ಅಂದರೆ ಚುನಾವಣೆಯ ಸೋಲಿನ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಅವರ ಪದಬಳಕೆಗಳು, ಅದು ಒಬ್ಬ ನಾಯಕನಿಗೆ ಮಾತನಾಡ್ತಕ್ಕಂಥ ಒಂದು ಪದಬಳಕೆ ಏನಿದೆ ಅದು ಅವರಲ್ಲಿರ್ತಕ್ಕಂಥ ಸಣ್ಣತನ ತೋರಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅವರು ಏನೇನು ಚರ್ಚೆ ಮಾಡಿದ್ದಾರೆ ನನ್ನ ಬಗ್ಗೆ ಬರ್ಬೋದು, ನಮ್ಮ ತಂದೆ ಬಗ್ಗೆ ಇರ್ಬೋದು, ಇದು ಎಲ್ಲದರ ಬಗ್ಗೆ 23ನೇ ತಾರೀಕಿನಂದು ಮತದಾರ ಬಂಧುಗಳು ಏನು ಆಶೀರ್ವಾದ ಮಾಡ್ತಾರೆ ಅವರ ಹೇಳಿಕೆಗಳಿಗೆ, ಅದರ ಮೇಲೆ 23ಕ್ಕೆ ಅದು ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ನಾನು ತಯಾರಾಗಿದ್ದೆ. ಸರ್ಕಾರ ಈ ಚುನಾವಣೆಯನ್ನು ಎದುರಿಸೋದಕ್ಕೆ 10 ಜನ ಸಚಿವರು, 30 ಜನ ಶಾಸಕರು, ಒಬ್ಬರು ಕಾರ್ಯಾಧ್ಯಕ್ಷರು, ಈ ರೀತಿ ಒಂದು ದೊಡ್ಡ ಟೀಮ್ನ ರೆಡಿ ಮಾಡಿದೆ ಒಂದೊಂದು ಕ್ಷೇತ್ರ. 30 ಸಚಿವರು ಬಂದಿಲ್ಲಿ ಕ್ಯಾಂಪ್ ಮಾಡಿದ್ರು ಚನ್ನಪಟ್ಟಣದ ಜನತೆಯನ್ನು ಅವರು ಯಾವ ರೀತಿಯಲ್ಲಿ ಬದಲಾವಣೆ ಮಾಡೋಕ್ಕಾಗಲ್ಲ. 30 ಜನ ಸಚಿವರನ್ನು ಹಾಕೊಳ್ಳಿ, 136 ಜನ ಶಾಸಕರು ಬರಲಿ, ನಮ್ಮ ಕಾರ್ಯಕರ್ತರು ಇಲ್ಲಿ ಇರ್ತಕ್ಕಂಥ ಅವರ ಧೈರ್ಯ, ಅವರಲ್ಲಿರ್ತಕ್ಕಂಥ ಸಂಘಟನೆ, ಇದನ್ನು ಅವರು ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ವೈಫಲ್ಯಗೊಳಿಸಲಿಕ್ಕೆ ಇವಾಗ ಕಾಂಗ್ರೆಸ್ ನಾಯಕರಿಗೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಕೂಡ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚನ್ನಪಟ್ಟಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.